ರಿಲೇವ್ ಓಟ ಅಂದ್ರೆ ತಟ್ಟ ಅಂತ ನೆನಪಾಗುವುದು ಹುಸೇನ್ ಬೋಲ್ಟ್ ಜಮೈಕಾದ ಈ ಹುಸೇನ್ ಬೋಲ್ಟ್ ಓಟದಲ್ಲಿ ಜಾಗತಿಕ ದಾಖಲೆಯ ವೀರ ಒಲಿಂಪಿಕ್ಸ್ ನಲ್ಲಿ ಇವರು ಮಾಡಿದ ಸಾಧನೆ ಕೂಡ ದಾಖಲೆಯದ್ದು ನೂರು ಮೀಟರ್ ಓಟವನ್ನ ಕೇವಲ ಒಂಬತ್ತು ಪಾಯಿಂಟ್ ಐದು ಎಂಟು ಗಳಲ್ಲಿ ಕ್ರಮಿಸಿದ್ರು ಬೋಲ್ಟ್ ಸಾಧನೆಗೆ ಜಗತ್ತೇ ನಿಬ್ಬೆರಗಾಗಿತ್ತು ಇಂತಹ ಹುಸೇನ್ ಬೋಲ್ಟ್ ಅವರ ಸಾಧನೆಯ ದಾಖಲೆಯನ್ನ ಕರಾವಳಿಯ ಕಂಬಳ ವೀರರೊಬ್ಬರು ಮುರಿದು ದಾಖಲೆಯನ್ನು ಸೃಷ್ಟಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀನಿವಾಸ್ ಗೌಡ ಅವರೇ ಈ ದಾಖಲೆಯ ವೀರರಾಗಿದ್ದಾರೆ ನೂರು ಮೀಟರ್ ಅನ್ನ ಕೇವಲ ನಲ್ಲಿ ಕ್ರಮಿಸಿರುವ ಮೂಲಕ ಬೋಲ್ಟ್ ದಾಖಲೆಯನ್ನ ಮುರಿದಿದ್ದಾರೆ ಬೋಲ್ಟ್ ಟ್ರ್ಯಾಕ್ ನಲ್ಲಿ ಓಡಿ ದಾಖಲೆ ಮಾಡಿದ್ರೆ ಶ್ರೀನಿವಾಸ್ ಭತ್ತದ ನಾಟಿ ಮಾಡುವ ಕೆಸರು ಗದ್ದೆಯಲ್ಲಿ ಓಡುವ ಮೂಲಕ ಎಲ್ಲರೂ ತನ್ನತ್ತ ನೋಡುವಂತೆ ಮಾಡಿದ್ದಾರೆ ಇದೇ ಫೆಬ್ರವರಿ ಒಂದರಂದು ಮಂಗಳೂರು ಹೊರವಲಯದ ಮುಲ್ಕಿ ಸಮೀಪದ ಐಕಳ ಎಂಬಲ್ಲಿ ನಡೆದ ಕಂಬಳ ಕ್ರೀಡೆಯಲ್ಲಿ ಶ್ರೀನಿವಾಸ್ ಗೌಡ ಅವರು ನೂರ ನಲವತ್ತೆರಡು ಪಾಯಿಂಟ್ ಐವತ್ತು ಮೀಟರ್ ಉದ್ದದ ಕರೆಯನ್ನ ಕೇವಲ ಹದಿಮೂರು ನಲ್ಲಿ ಕ್ರಮಿಸಿದ್ದಾರೆ ಅಲ್ಲಿಗೆ ನೂರು ಮೀಟರ್ ದೂರವನ್ನ ಕೇವಲ ಒಂಬತ್ತು ಐದು ಸೆಕೆಂಡ್ ನಲ್ಲಿ ತಲುಪಿದ್ದಾರೆ ಇದು ಕಂಬಳ ಕ್ರೀಡೆಯಲ್ಲಿ ಇದುವರೆಗಿನ ಅತ್ಯಂತ ವೇಗದ ದಾಖಲೆ ಅಂತ ಹೇಳಲಾಗಿದೆ ಈ ಮೂಲಕ ಶ್ರೀನಿವಾಸ್ ಗೌಡರನ್ನ ಹುಸೇನ್ ಬೋಲ್ಟ್ ಅವರೊಂದಿಗೆ ಹೋಲಿಕೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹೀರೋ ಆಗಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಗಟ್ಟಿಮುಟ್ಟಾದ ಸಿಂಥೆಟಿಕ್ ಟ್ರ್ಯಾಕ್ ಮೇಲೆ ಓಡೋದಕ್ಕೂ ಕಾಲು ಹೂತು ಹೋಗುವ ಮೊಣಕಾಲು ವರೆಗಿನ ಕೆಸರು ಗದ್ದೆಯಲ್ಲಿ ಓಡುವುದಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ ಆದರೆ ಶ್ರೀನಿವಾಸ್ ಗೌಡ ಅವರು ಅದನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ ಶ್ರೀನಿವಾಸ್ ಗೌಡ ಅವರ ಈ ದಾಖಲೆಯ ಓಟವನ್ನು ವೈಜ್ಞಾನಿಕವಾಗಿ ಆಧುನಿಕ ತಂತ್ರಜ್ಞಾನದ ಮೂಲಕ ನಿಖರವಾಗಿ ದಾಖಲಿಸಲಾಗಿದೆ ಮುಂದೊಂದು ದಿನ ಜಮೈಕಾದ ಉಸೈನ್ ಬೋಲ್ಟ್ ಮತ್ತು ಜೈನ ಕಾಶಿ ಮೂಡಬಿದ್ರೆಯ ಗೌಡ ಅವರು ಮುಖಾಮುಖಿಯಾದರೂ ಅಚ್ಚರಿಯಿಲ್ಲ